ಮಾನ್ಯ ಇಂದ್ರಜಿತ್ ಲಂಕೇಶ್ ಅವರು ಕಳೆದ ದಿನಗಳಿಂದ ನೋಡ್ತಾ ಇದ್ದೀವಿ, ನಾವು ಮಾಧ್ಯಮಗಳಲ್ಲಿ ಏನು ನೋಡ್ತಾ ಇದ್ದೀವಿ, ದರ್ಶನ್ ಅವರ ವಿಚಾರವಾಗಿ ಹೋಟೆಲ್ ಕಾರ್ಮಿಕರ ಮೇಲೆ ಹಲ್ಲೆ ಮಾಡಿದ್ದಾರೆ, ಹಾಗಾಗಿ ಆ ಕಾರ್ಮಿಕರಿಗೆ ನಾನು ನ್ಯಾಯ ಕೊಡುತ್ತೀನಿ ಅಂತ ಹೇಳಿ ನಿಮ್ಮ ಮಾಧ್ಯಮಗಳ ಮುಂದೆನೆ ತುಂಬ ಪ್ರಖರವಾಗಿ ದಾಖಲೆಗಳನ್ನ ಕೂಡ ಕೊಡ್ತೀನಿ ಅಂತ ಹೇಳಿ ಗೃಹ ಸಚಿವರಿಗೂ ಕೂಡ ಮನವಿಯನ್ನು ಕೊಟ್ಟಿದ್ದಾರೆ. ಆದರೆ ಇಂದ್ರಜಿತ್ ಲಂಕೇಶ್ ಅವ್ರಿಗೆ ನಾನು ಈ ವಿಚಾರದಲ್ಲಿ ನಿಮ್ಮ ಮೂಲಕ ಇಂದ್ರಜಿತ್ ಲಂಕೇಶ್ ಅವ್ರಿಗೆ ನಾನು ತಿಳಿಸೋದೇನಪ್ಪ ಅಂತಂದರೆ, ದಯವಿಟ್ಟು ನಿಮ್ಮ ಪ್ರಚಾರದ ತೆವಲಿಗೆ ದಯವಿಟ್ಟು ಕಾರ್ಮಿಕರನ್ನ ಬಳಸ್ಕೋಬೇಡಿ. ಬಹುಶಃ ನೀವು ಹೇಳಿದ್ರಿ ಆತ ದರ್ಶನ್ ಅವ್ರದ್ದು ಏನೋ ಸೆಟ್ಲ್ಮೆಂಟ್ ಆಗೋಗಿದೆ ಅಂತ. ನಾವು ಇಲ್ಲಿ ದರ್ಶನ್ ಪರವಾಗಿ ಅಥವಾ ಕಾರ್ಮಿಕನ ಪರವಾಗಿ ಅಂತ ಹೇಳ್ತೀರ. ನಾನು ಸದಾಕಾಲ ನಾವು ನಿಲ್ಲೋದು ಕರ್ನಾಟಕ ಕಾರ್ಮಿಕರ ರಕ್ಷಣಾ ವೇದಿಕೆ, ನಾವು ನಿಲ್ಲೋದು ಸದಾಕಾಲ ಕಾರ್ಮಿಕರ ಜೊತೆ. ಈಗ ಒಬ್ಬ ಕಾರ್ಮಿಕನ ವಿಚಾರವಾಗಿ ನೀವು ತಗೊಂಡಿದ್ದೀರಾ ಅಂತ ಅಂದ್ರೆ, ಕಾರ್ಮಿಕರು ಅಂದ್ರೆ ನಾವೆಲ್ಲರೂ ಒಂದೇ ಆಗಿರ್ತಿದ್ವಿ. ಅದು ಹೋಟೆಲ್ ಕಾರ್ಮಿಕರಾಗಿರ್ಲಿ ಅಥವಾ ಯಾವುದೇ ಕಾರ್ಮಿಕರಾಗಿರ್ಲಿ, ನಾವೆಲ್ಲರೂ ಒಂದೇ ಆಗಿರ್ತಿದ್ವಿ. ಆದ್ರೆ ನೀವು ಮಾಡ್ತಾ ಇರೋದು ಆ ಕಾರ್ಮಿಕರನ್ನ ಒಡೆಯೋ ಕೆಲಸ ಮಾಡ್ತಾ ಇದ್ದೀರಾ, ಅವರನ್ನ ಜಾತಿ ಹೆಸರಿಂದ ಒಡೆಯೋ ಕೆಲಸ ಮಾಡ್ತಿದ್ದೀರಾ, ದಲಿತರ ದಲಿತ ಕಾರ್ಮಿಕ ಅಂತ ಹೇಳಿ ಅದನ್ನ ಒತ್ತಿ ಹೇಳ್ತಿದ್ದೀರಾ ಅಂತಂದ್ರೆ, ನಿಜಕ್ಕೂ ನಿಮ್ಗೆ ಮನುಷ್ಯತ್ವ ಮಾನವೀಯತೆ ಅನ್ನೋದಿಲ್ವಾ? ಯಾಕೆ ಕಾರ್ಮಿಕರ ಹೆಸರುಗಳನ್ನ, ಕಾರ್ಮಿಕ ಅಂದ್ರೆ ಆತ ದರ್ಶನ್ ಅವರು ಹೊಡೆದಿದ್ರೆ, ದರ್ಶನ್ ಅಂತಲ್ಲ ಯಾರೇ ಅದನ್ನು ಕಾರ್ಮಿಕರಿಗೆ ಹೊಡೆದಿದ್ರೆ ಬೈದಿರಿ, ಅದು ತಪ್ಪೇ. ಒಬ್ಬ ವ್ಯಕ್ತಿಗತವಾಗಿ ಒಬ್ಬ ಕಾರ್ಮಿಕನಿಗೆ ಆತ ಹಲ್ಲೆ ಮಾಡಿದ್ರೆ ಅದು ತಪ್ಪಿದೆ. ಅದು ಕಾನೂನಾತ್ಮಕವಾಗಿ ನೀವು ಏನ್ ಮಾಡ್ಬೇಕು ಅಂತ ಅನ್ಸಿದ್ರೆ ಅದನ್ನ ಕಾನೂನಾತ್ಮಕವಾಗಿ ಮಾಡಿ. ಆದ್ರೆ ನಿಮ್ಮ ಪ್ರಚಾರಕ್ಕೋಸ್ಕರ ಒಂದು ದಲಿತರನ್ನು ಟ್ರಂಪ್ ಕಾರ್ಡ್ನ ಪ್ಲೇ ಮಾಡೋದು ಇದೆಯಲ್ಲ, ನಿಜಕ್ಕೂ ಇದು ನಿಮ್ಗೆ ಹೇಸ್ಗೆತನ ಅಂತ ಅನ್ನಿಸ್ಬೇಕು. ಕಾರ್ಮಿಕರನ್ನ ಯಾವುದೇ ಕಾರಣಕ್ಕೂ ಜಾತಿಯಿಂದ ಅಳಿಬೇಡಿ. ಯಾವ ಕಾರ್ಮಿಕನು ಕೂಡ ಲೇಬಲ್ ಹಾಕೊಂಡು ಓಡಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾಳೆ ಮುಂದೆ ಇದೇ ರೀತಿ ಆದ್ರೆ ಆ ಕಾರ್ ಯಾವ ಕಂಪ್ನಿಯವರಾಗಿರ್ಬೋದು, ಹೋಟೆಲ್ ಅಂತ ಇರ್ಬೋದು, ಯಾರೇ ಆದ್ರೂ ನಿಂದ ಯಾವ ಜಾತಿಯಿಂದ ಕೇಳಿ ಕೆಲಸಕ್ಕೆ ಸೇರಿಸ್ಕೊಳ್ಬೇಕಾಗತ್ತೆ. ಇವತ್ತಿಗೂ ಎಷ್ಟೋ ಹಳ್ಳಿಗಳಲ್ಲಿ ಜಾತಿ ಕೆಳ ಜಾತಿ, ಈಗ ದಲಿತರು ಅಂತ ನೀವ್ ಏನ್ ಹೇಳ್ತಿದ್ದೀರಾ, ಆ ದಲಿತರಿಗೆ ಕೆಲಸ ಸಿಗದೆ ಪಟ್ಟಣಗಳಿಗೆ, ಇವತ್ತು ಟೌನ್ ಅಂತ ಏನಿದೆ ಬೆಂಗಳೂರು ಮೈಸೂರು ಈ ತರ ನಗರಗಳಿಗೆ ಬಂದು ಕೆಲಸನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಈ ಕೆಲಸನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತಂದ್ರೆ, ಕೆಲಸ ಕೊಡುವಾಗ ನಿಮ್ದು ಯಾವ ಜಾತಿಯಿಂದ ಕೇಳಿ ಕೆಲಸ ಕೊಟ್ಟಿರಲಿಲ್ಲ, ಇವತ್ತು ಹೆಂಗೋ ಅವ್ರದ್ದು ಹೊಟ್ಟೆಪಾಡು ನಡೀತಾ ಇದೆ. ನೀವು ಅವರುಗಳನ್ನ ಯಾವುದೋ ಒಂದು ನಿಮ್ಮ ಪ್ರಚಾರದ ತೆವಲಿಗೆ, ಯಾಕೆಂದ್ರೆ ಕೆಲವೊಂದು ದಲಿತ ಪರ ಸಂಘಟನೆಗಳು ನಿಮ್ ಸಪೋರ್ಟಿಗೆ ಬರಲಿ ಅಂತ ಇರ್ಬೋದು, ಅಥವಾ ಮಾಧ್ಯಮಗಳು ಹೈಲೈಟ್ ಮಾಡೋದು ದಲಿತರು ಅಂದಾಗ ಕೆಲವೊಂದು ವಿಚಾರಗಳು ಹೈಲೈಟ್ ಆಗ್ಬೋದು ಅನ್ನೋ ವಿಚಾರಕ್ಕೆ ಬಂದು, ಓರ್ವ ಕಾರ್ಮಿಕರಿಗೆ ನೀವು ದಲಿತ ಅಂತ ಪಟ್ಟ ಕಟ್ಟಿ ದಲಿತ ಕಾರ್ಮಿಕ ಅಂತ ಹೇಳ್ತೀರಾ ಅಂತ ಅಂದ್ರೆ, ಆತ ದಲಿತನೇ ಇರಬಹುದು ಆದ್ರೆ ಕಾರ್ಮಿಕರಲ್ಲಿ ಜಾತಿ ಇರಲಿಲ್ಲ ಸ್ವಾಮಿ. ಕಾರ್ಮಿಕರೊಳಗೆ ಯಾವತ್ತೂ ನಾವು ಜಾತಿ ತಂದಿಲ್ಲ. ಯಾರು ಕೆಲಸ ಮಾಡ್ತಾನೆ ಆತ ತಕ್ಕನಾಗಿ, ಮೊದಲು ನಮ್ಗೆ ಶುರುವಾಗಿದ್ದು ಜಾತಿಗಳು ಶುರುವಾಗಿದ್ದೆ ಮಾಡೋ ಕೆಲಸದಿಂದ ಅಂತ ಇತ್ತು, ಶೂದ್ರರು ಅಂತ ಇತ್ತು. ಸೊ ಆತ ಕೆಲಸ ಮಾಡೋ ವಿಚಾರವಾಗಿ ಆತನ ಜಾತಿ ಹುಟ್ಟುಕೊಳ್ತು ಅಂತ ಇತ್ತು. ಆದ್ರೆ ಇವತ್ತು ಅದೇ ಹುಟ್ಟಿಕೊಂಡ ಜಾತಿಯನ್ನ ಕೆಲಸದ ವಿಚಾರವಾಗಿ ನೀವು ಬಳಸಿ ತೇಜೋವಧೆ ಮಾಡ್ಲಿಕ್ಕೆ, ದರ್ಶನ್ ಅವ್ರನ್ನ ತೇಜೋವಧೆ ಮಾಡ್ಲಿಕ್ಕೆ ಒಬ್ಬ ಕಾರ್ಮಿಕನನ್ನ ಬಳಸ್ಕೊಳ್ತೀರಾ ಅಂತಂದ್ರೆ, ಇದು ನಿಮಗೂ ನಿಜಕ್ಕೂ ಹೇಸ್ಗೆ ತರುವಂತ ಕೆಲಸ. ಯಾಕೆಂತಂದ್ರೆ ನಿಮ್ಮ ಪ್ರಚಾರಕ್ಕೋಸ್ಕರ, ನಿಮ್ಮ ಐಡೆಂಟಿಟಿಗೋಸ್ಕರ ಒಬ್ಬ ಕಾರ್ಮಿಕನ ಭವಿಷ್ಯವನ್ನು ನೀವು ಹಾಳು ಮಾಡ್ತಾ ಇದ್ದೀರಾ. ಯಾಕೆಂದ್ರೆ ಆ ಸೆಟ್ಲ್ಮೆಂಟ್ ಆಗಿದೆ ಅಂದ್ರೆ, ಆತ ಇವತ್ತು ಯಾವುದೋ ಒಬ್ಬ ಕಸ್ಟಮರ್ಗೆ, ಒಬ್ಬ ಕಸ್ಟಮರ್ ಬೇಜಾರಾದಾಗ ಬೈದಿರ್ಬಹುದು ಅಥವಾ ಎರಡು ಮಾತು ಅಂದಿರ್ಬೋದು, ಯಾಕೆ ಲೇಟ್ ಅಂತ ಇರ್ಬೋದು. ಆದ್ರೆ ಅದಕ್ಕೂ ಒಂದು ರೀತಿ ನೀತಿ ಅಂತ ಇರುತ್ತೆ. ಒಂದು ವೇಳೆ ದರ್ಶನ್ ಅವರು ಆತನ ಮೇಲೆ ಕೈ ಮಾಡಿದ್ರೆ ಹೋಟೆಲ್ನವರ ಮಾಲೀಕರಾಗ್ಲಿ ಅಥವಾ ಆತ ಕಾರ್ಮಿಕ ಸ್ವಯಂ ಕಂಪ್ಲೇಂಟ್ ಕೊಡಬಹುದಿತ್ತು. ಕಂಪ್ಲೇಂಟ್ ಕೊಟ್ಟಿಲ್ಲ, ಇದು ಆಗಿ ಒಂದು ತಿಂಗಳಾಗಿದೆ. ಒಂದು ತಿಂಗಳಿನ ನಂತರ ಈ ವಿಚಾರವನ್ನ ಕೈಗೆತ್ಕೊಂಡಿದ್ದೀರಾ ನೀವು. ಕೈಗೆತ್ಕೊಂಡ ನಂತರ ಆತನನ್ನ ಉದ್ದೇಶಪೂರ್ವಕವಾಗಿ ಆತನ ಹೆಸರನ್ನ ಬಳಸ್ತಿದ್ದೀರಾ ಅಂತಂದ್ರೆ, ಆ ಕಾರ್ಮಿಕನಿಗೆ ರಕ್ಷಣೆ ನೀವು ಕೂಡ ಸಿದ್ಧರಿದ್ದೀರಾ? ಆ ಕಾರ್ಮಿಕನಿಗೆ ಏನಾದರೂ ತೊಂದರೆ ಆದ್ರೆ ಅದಕ್ಕೆ ಕಾರಣ ನೇರವಾದ ಹೊಣೆ ಇಂದ್ರಜಿತ್ ಲಂಕೇಶ್ ಅವ್ರದ್ದಾಗತ್ತೆ. ಅವ್ರು ಸೆಟ್ಲ್ಮೆಂಟ್ ಮಾಡಿದ್ದಾರೆ ಅಂತ, ಸೆಟ್ಲ್ಮೆಂಟ್ ಅಂತ ನೀವೇ ಹೇಳ್ತಿದ್ದೀರಾ ಅಂದ್ರೆ, ಆ ಕಾರ್ಮಿಕನಿಗೆ ಆತ ದರ್ಶನ್ ಅವರು ಒಂದ್ ವೇಳೆ ಕುಡಿದು ಹೆಚ್ಚಾಗಿದ್ದಾಗ, ಬಹುಶಃ ಏನೋ ಹೆಚ್ಚು ಕಡಿಮೆ ಆದಾಗ ಆಮೇಲೆ ನಂತರ ಕ್ಷಮೆ ಕೇಳಿರ್ಬೋದು, ಅಥವಾ ಆತನಿಗೆ ಏನ್ ಬೇಕೋ ಸವಲತ್ತುಗಳನ್ನ ಕೊಡಿಸಿರ್ಬೋದು. ಯಾಕಂದ್ರೆ ನಾವು ದರ್ಶನ್ ಅವ್ರನ್ನ ನೋಡ್ತಾನೆ ಬಂದಿದೀವಿ, ಹಲವಾರು ಜನರಿಗೆ ಅವರು ಸಹಾಯವನ್ನ ಮಾಡಿದ್ದಾರೆ, ಈಗೂ ಕೂಡ ಒಂದ್ ರೀತಿ ಮಾಡಿರ್ಬಹುದು. ಆದ್ರೆ ಅದು ನಮಗೆ ಗೊತ್ತಿಲ್ಲ. ಗೊತ್ತಿಲ್ಲದೆ ಪಕ್ಷದಲ್ಲಿ ಆತನನ್ನ ಕಾರ್ಮಿಕನ ಹೆಸರನ್ನ ಪದೇ ಪದೇ ನೀವು ಹೇಳ್ತಿದ್ದೀರಾ ಅಂತಂದ್ರೆ, ಕಾರ್ಮಿಕನಿಗೆ ರಕ್ಷಣೆ ಒಂದು ವೇಳೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನೇರವಾಗಿ ನೀವು ಹೊಣೆಗಾರರಾಗ್ತೀರಾ. ಇಂದ್ರಜಿತ್ ಲಂಕೇಶ್ ಅವರೇ, ನೀವು ಮಾಡಿರೋದು ಕರೆಕ್ಟ್, ಓಕೆ ಒಪ್ಪೋಣ. ನೀವು ಮಾಡೋದ ನಾವ್ ಯಾರು ತಪ್ಪು ಅಂತ ಹೇಳ್ತಿಲ್ಲ. ನೀವು ಮಾಡಿದೀರಾ, ನೀವು ಮಾಡ್ಕೊಳ್ಳಿ, ನಮಗೂ ಅದಕ್ಕೂ ಸಂಬಂಧ ಇಲ್ಲ. ನಿಮ್ಗೆ ಏನ್ ಮಾಡ್ಬೇಕು ಅನ್ಸುತ್ತೋ ಅದನ್ನ ದಯವಿಟ್ಟು ನೀವು ಮಾಡಿ.
ಈ ನಿಮ್ಮ ಪಬ್ಲಿಸಿಟಿಗೋಸ್ಕರ, ನಿಮ್ಮ ಹೆಸರನ್ನ ನೀವು ಹೈಲೈಟ್ ಮಾಡ್ಕೊಳ್ಳಿಕ್ಕೋಸ್ಕರ ಹೋಟೆಲ್ ಕಾರ್ಮಿಕರಿಗೆ ಹೊಡೆದಿದಾರೋ ಬಿಟ್ಟಿದಾರೋ ನಮಗೂ ಗೊತ್ತಿಲ್ಲ, ಹೊಡೆದಿದ್ದಾರೆ ಅಂತ ಹೇಳ್ತಾ ಇದ್ದೀರಾ. ಸೆಕೆಂಡ್ರಿ, ಅದಕ್ಕೆ ಸಂಬಂಧಪಟ್ಟವ್ರಿಗೆ ನೀವೇನು ತಿಳಿಸ್ಬೇಕಾ ತಿಳಿಸಿ, ಅದೇನು ಮಾಡಬೇಕು ಅದನ್ನು ಮಾಡಿ. ಅದನ್ನು ಬಿಟ್ಬಿಟ್ಟು ನೀವು ಜಾತಿನ ಏನಕ್ಕೆ ಸೆಂಟ್ರಿಗೆ ತರ್ತಾ ಇದ್ದೀರಾ? ನಮ್ಮ ಪ್ರಶ್ನೆ ಇಷ್ಟೇ, ನಮ್ಮ ಕಾರ್ಮಿಕರಿಗೆ ನೀವೇನಕ್ಕೆ ಅವಮಾನ ಮಾಡ್ತಾ ಇದ್ದೀರಾ? ಕಾರ್ಮಿಕರು ಅಂದರೆ ನೀವೇನು ತಿಳ್ಕೊಂಡಿದ್ದೀರಾ? ಈ ಜಾತಿನ ಏನಕ್ಕೆ ಸೆಂಟ್ರಿ ತಗೊಂಬಂದಿದ್ರೆ? ಅದೊಂದೇ ಜಾತಿನ ನಿಮಗೆ ಸಿಕ್ಕಿದ್ದು, ಆ ಜಾತಿಯವ್ರು ಏನೋ ಅವ್ರು ಅವ್ರ ಅವ್ರದ್ದು ಹೆಂಗೋ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಪ್ರತಿಯೊಂದಕ್ಕೂ ಅದೇ ಜಾತಿನ ತಗೊಂಬಂದು ಅವರಿಗೆ ಇರಬೇಕಾದಂಥ ಮರ್ಯಾದೆಗಳನ್ನ ನೀವೇ ಹಾಳು ಮಾಡ್ತಾ ಇದ್ದೀರಾ. ತಿರ್ಗಾ ನೀವೇ ಅವ್ರ ಬಗ್ಗೆ ದಲಿತರು ಅಂತ ಅಂತ ಇದ್ದೀರಾ. ದಲಿತರು ಅಂತ ಏನಕ್ಕೆ ಸುಮ್ಮನೆ ಅವ್ರ ಹೆಸರು ಇಟ್ಕೊಂಡು ನೀವು ಹೈಲೈಟ್ ಆಗ್ಲಿಕ್ಕೋಸ್ಕರ, ನೀವು ಹೈಲೈಟ್ ಆಗೋಕ್ಕೆ ನಿಮ್ಮ ಹೆಸರನ್ನ ಮುಂದಕ್ಕೆ ತರೋಕ್ಕೋಸ್ಕರ ದಲಿತರು ಅನ್ನೋ ಪದನ ನೀವೇನಕ್ಕೆ ಯೂಸ್ ಮಾಡ್ತಾ ಇದ್ದೀರಾ? ಕಾರ್ಮಿಕರ ಮೇಲೆ ಕಾರ್ಮಿಕರು, ಇದರಿಂದ ಎಷ್ಟು ಕಾರ್ಮಿಕರ ಜೀವನ ಹಾಳಾಗ್ತಾ ಇದೆ ಅಂತ ನಿಮಗೆ ಗೊತ್ತಾಗಿದೆಯಾ? ಕಾರ್ಮಿಕರ ಮೇಲೆ ಎಷ್ಟು ನೀವು ದೌರ್ಜನ್ಯ ಮಾಡ್ತಾ ಇದ್ದೀರಾ? ಏನಕ್ಕೆ ಈ ತರ ಕೆಲಸಗಳನ್ನ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರನ್ನ ನೀವು ಹೈಲೈಟ್ ಮಾಡ್ಕೊಳ್ಳಿಕ್ಕೋಸ್ಕರ ಯಾಕೆ ಇದರ ಪಬ್ಲಿಸಿಟಿಗೋಸ್ಕರ ಯಾಕೆ ಈ ತರ ಕೆಲಸಗಳನ್ನ ಮಾಡ್ತಾ ಇದ್ದೀರಾ? ನೀವು ಇಲ್ಲಿ ಸಮಸ್ಯೆ ಏನಾಗುತ್ತೆ ಅಂತಂದ್ರೆ, ಯಾವುದೇ ಕಾರ್ಮಿಕನನ್ನು ಬಹುಶಃ ನಮ್ಮ ಶಾಲೆ ಸ್ಕೂಲ್ಗಳಲ್ಲಿ ಅಡ್ಮಿಷನ್ ಮಾಡಿಸ್ಕೊಳ್ಳುವಾಗ ಯಾವ ಜಾತಿ ಧರ್ಮ ಅಂತ ಬಳಸ್ಕೋಬಹುದು, ಆದ್ರೆ ಯಾವುದೇ ಕೆಲಸ ಕಾರ್ಮಿಕರನ್ನ ಕೆಲ್ಸಕ್ಕೆ ಸೇರಿಸ್ಕೊಳ್ಳುವಾಗ ಯಾವ ಓನರ್ ಕೂಡ ನೀನು ಯಾವ ಜಾತಿ ಅಂತ ಕೇಳಿರಲ್ಲ, ನನಗೆ ಕೆಲಸಗಾರ ಬೇಕಿದೆ ಸೊ ಕೆಲಸಗಾರರು ಬನ್ನಿ ಅಂತ ಹೇಳಿರ್ತಾರೆ. ಇವತ್ತಿಗೂ ಎಷ್ಟೋ ಜನ ದಲಿತರಿಗೆ ಅವ್ರ ಊರುಗಳಲ್ಲಿ ಕೆಲಸ ಸಿಕ್ಕಿರಲ್ಲ. ನೀವು ಹೇಳೋ ಪ್ರಕಾರ ಹೋದ್ರೆ ಇವತ್ತು ದಲಿತರಿಗೆ ಹೊಡೆದಿದ್ದಾರೆ ಅಂದ್ರೆ ನಾಳೆಯಿಂದ ಹೋಟೆಲ್ ವಿಚಾರವಾಗಿ ಅಂತಲೇ ಬಂದ್ರೆ ಒಬ್ಬ ಕಸ್ಟಮರ್ ಒಳಗಡೆ ಹೋದನು ಸಪ್ಲೈಯರ್ಗೆ ನೀನು ದಲಿತನ ಅಂತ ಕೇಳಬೇಕಾಗುತ್ತೆ. ನಾಳೆ ದಿವಸ ಇವತ್ತು ದಲಿತನಿಗೆ ಹೊಡೆದಿದ್ದೀರಿ ಅಂತ ಹೇಳ್ತೀರಾ, ನಾಳೆ ದಿವಸ ದಲಿತರಿಗೆ ಕೆಲಸ ಹೇಳಿದೀರಾ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಹಾಕ್ಬೋದು ನೀವು. ಅಥವಾ ನಾಳೆ ದಿವಸ ದಲಿತರು ಕೆಲಸನೇ ಮಾಡಬಾರ್ದು ಅಂತಂದ್ರೆ ಅವ್ರ ಕೆಲಸದ ಹೊಟ್ಟೆ ಪಾಡು, ಅವರ ಅನ್ನವನ್ನ ಕಿತ್ಕೊಳ್ಳೋ ಕೆಲಸ ಮಾಡಬಾರ್ದಿತ್ತು ನೀವು. ಆತನನ್ನ ತೇಜ ದರ್ಶನ್ ಅವರು ಕ್ಷಮೆ ಕೇಳಿದ್ದಾರೆ ಅಂತ ಅಂದ್ರು ಅವರು ನೇರವಾಗಿ ನಮ್ಮಲ್ಲಿ ಕ್ಷಮೆ ಕೇಳಿದ್ರೆ, ನನ್ನ ಮುಖಾಂತರ ಕ್ಷಮೆ ಕೇಳಿದ್ರೆ ಮಾತ್ರ ಅವ್ರದ್ದು ಸರಿ ಹೋಗುತ್ತೆ, ಇಲ್ಲಾಂದ್ರೆ ಅವ್ರದ್ದು ತೇಜವಾದ ಇನ್ನೂ ಆಗ್ತಾನೇ ಇರುತ್ತೆ ಅಂತ ಹೇಳಿಕೆ ಕೊಡ್ತೀರಾ ಅಂತಂದ್ರೆ ನಿಮ್ಮ ಮೂಲ ಉದ್ದೇಶ ಏನಿರಬಹುದು? ನಮ್ಗೆ ಇಲ್ಲಿ ದರ್ಶನ್ ವಿಚಾರ ಮುಖ್ಯ ಅಲ್ಲ, ಆ ಕಾರ್ಮಿಕನ ಯಾವುದೇ ಇನ್ನು ಮುಂದೆ ನೀವು ಹೇಳೋ ಪ್ರಕಾರ ನಾಳೆಯಿಂದ ಕಾರ್ಮಿಕರು ತನ್ನ ಎದೆ ಮೇಲೆ ಒಂದು ನೇಮ್ ಟ್ಯಾಗ್ ಹಾಕೊಂಡು ಹೊರಡ್ಬೇಕಾಗತ್ತೆ, ನನ್ನ ಹೆಸರು ಪ್ಲಸ್ ನನ್ನ ಜಾತಿ. ಕಸ್ಟಮರ್ಗಳು ಕೂಡ ಯಾವ ಜಾತಿಯವನು ಅಂತ ಹೇಳಿ, ಯಾವ ಕಾರ್ಮಿಕ ಅಂತ ಹೇಳಿ ಅವನ ಹತ್ರ ಕೆಲಸ ಮಾಡಿಸ್ಕೊಳ್ಬೇಕಾ? ಯಾವುದೋ ಒಂದು ಆತ ಒಂದು ಗಾರೆ ಕೆಲಸನೇ ಮಾಡ್ತಾ ಇದ್ರೆ ಯಾವ ಮೇಸ್ತ್ರಿನವನಿಗೆ ಬೈಯಂಗಿಲ್ಲ, ನೀನ್ ದಲಿತ ನಿನಗೆ ಬೈಯಂಗಿಲ್ಲ. ಹಿಂಗೆ ಮಾಡ್ತಾ ಹೋದ್ರೆ ದಲಿತರಿಗೆ ಬೈಬಾರ್ದು ಅಂತ ಹೇಳಿ ಕಾನೂನು ನಮ್ಮಲ್ಲಿ ಹಂಗಿರೋದ್ರಿಂದ ದಲಿತರಿಗೆ ಬೈಬಾರ್ದು ಅಂತ ಹೇಳಿ ದಲಿತರಿಗೆ ಏನು ಅನ್ನಂಗಿಲ್ಲ ಅಂತ ಹೇಳಿದ್ರೆ ಅವರ ಕೆಲಸದ ಹೊಡೆತ ಬೀಳುತ್ತೆ. ಸರ್, ಕಾನೂನು ಇರೋದು ನಿಜ, ಬೈಬಾರದು ಬೇಡ, ಓಕೆನಾ? ಇವ್ರು ಹೆಸರು ಮಾಡ್ಲಿಕ್ಕೋಸ್ಕರ, ಇವರು ಫಿಲಂ ಇಂಡಸ್ಟ್ರಿಲಿ ಹೆಸರು ಮಾಡ್ಕೊಂಡಿದ್ದಾರೆ, ಅಲ್ಲಿ ಅದನ್ನ ಇದನ್ನೆಲ್ಲ ಮಾಡ್ಕೊಂಡಿದ್ದಾರೆ, ನಮಗೆ ಸಂಬಂಧ ಇಲ್ಲ. ಅವ್ರದ್ದು ಅವ್ರವ್ರು ಏನಾರ ಮಾಡ್ಕೊಳ್ಳಿ, ಈ ಒಂದು ದಲಿತನ ಹೆಸರಿಟ್ಕೊಂಡು ಏನಕ್ಕೆ ಅವ್ರಿಗೆ ಮುಖಕ್ಕೆ ಮಸಿಬಳೆ ಅಂತ ಕೆಲಸ ಇವ್ರು ಏನಕ್ಕೆ ಮಾಡ್ತಾ ಇದ್ದಾರೆ? ಪ್ರಚಾರದ ತೆವಲಿಗೋಸ್ಕರ ದಯಮಾಡಿ ಮಾಧ್ಯಮಗಳಲ್ಲಿ ನೀವೇ ಹೇಳಿಕೆ ಕೊಡ್ತೀರ. ಪರ್ಟಿಕ್ಯುಲರ್ ಕಾರ್ಮಿಕ ಅಂದ್ರೆ ಸರ್, ಇವತ್ತಿನ ದಿನಗಳಲ್ಲಿ ಏನಾಗಿದೆ ಸರ್ ಅಂದ್ರೆ, ಆತ ಕೊಲೆ ಮಾಡಿದ್ರು ಅವನ್ ಜಾತಿ ಧರ್ಮ ಹೆಸರು ಹೇಳಕ್ಕಾಗುತ್ತೆ, ಆತ ಒಳ್ಳೇದ್ ಮಾಡಿದ್ರು ಜಾತಿಯಿಂದ ಗುರ್ಸೋದು. ಈ ಜಾತಿಗಳಿಂದ ಗುರ್ಸೋಕ್ ಶುರು ಮಾಡಿದ್ರಿಂದ ಏನಾಯ್ತು, ಅವರೋ ಜಾತಿಗಳು ಹೆಮ್ಮೆ ಅಂತ ಹೇಳ್ಕೊಳ್ಳೋ ವಿಚಾರದಲ್ಲಿ ಗುರ್ಸೋಕ್ ಶುರು ಮಾಡಿದ್ ಇವತ್ತು ಸಂತ್ರಸ್ತರ ವಿಚಾರದಲ್ಲೂ ದಲಿತರು ಅಂತ ಬಳಸ್ತಾ ಇದ್ದಾರೆ. ನಾವು ಕೂಡ ದಲಿತರು ಪರವಾಗಿ ನಿಂತ್ಕೊಳ್ಳೋಣ, ಆದ್ರೆ ಒಬ್ಬ ಕಾರ್ಮಿಕನಿಗೆ ಜಾತಿಯ ಪಟ್ಟ ಕಟ್ತೀರಾ ಅಂತ ಅಂದ್ರೆ ನಾಳೆ ದಿವಸ ಆತನಿಗೆ ಆತನ ಸಂಸಾರದ ನಿರ್ವಹಣೆ ವಿಚಾರದಲ್ಲೂ ಸಮಸ್ಯೆ ಆಗುತ್ತೆ. ಈಗ ಅವಳಿಗೂ ನಮ್ಮ ಮೀಡಿಯಾದಲ್ಲಿ ಎಲ್ಲ ತೋರಿಸ್ಬಿಟ್ಟಿದಾರ, ಆಗೋಗಿದೆ. ಈಗ ಅವನು ಎಲ್ಲೋದ್ರೂ ಹೈಲೈಟ್ ಆಗಿರ್ತಾನೆ. ನಾಳೆ ದಿವಸ ನೋಡಿದಾರೆಲ್ಲ ಹಿಂಗೆ ಇವನ್ ಈ ಜಾತಿ ಅಂತ ಆ ಜಾತಿ ಅಂತ ತಿಳ್ಕೊಂಡಿಲ್ಲವರಿಗೆಲ್ಲ ತಿಳಿಸ ಅಂತ ಕೆಲಸ ಮಾಡ್ತಾ ಇದಾರೆ. ಆ ಹುಡುಗಂಗೆ ಅವ್ರ ಮನೆಯವರಿಗೆ ಏನಾರ ಹೆಚ್ಚು ಕಡಿಮೆ ಆದ್ರೆ ನೇರವಾಗಿ ಅದಕ್ಕೆ ಕಾರಣ ಇಂದ್ರಜಿತ್ ಲಂಕೇಶ್ ಅವರಾಗಿರ್ತಾರೆ. ದಯವಿಟ್ಟು ನಿಮ್ಮ ಪಬ್ಲಿಸಿಟಿ, ನಿಮ್ಮ ಹೆಸರಿಗೋಸ್ಕರ, ನಿಮ್ಮ ತೀಟೆಗೋಸ್ಕರ ದಯವಿಟ್ಟು ಈ ಜಾತಿಯವ್ರನ್ನ ಮುಂದಕ್ಕೆ ತರಬೇಡಿ. ಅವ್ರು ಹೆಂಗೋ ಅವ್ರ ಪಾಡಿ ಮಾಡ್ಕೊಂಡು ಹೋಗ್ತಾ ಇದಾರೆ, ಅವ್ರು ಹೆಂಗೋ ನಡೀತಾ ಇದೆ. ನಿಮ್ಮ ತೀಟೆ ತೀರಿಸ್ಕೊಳಕ್ಕೋಸ್ಕರ ಈ ಒಂದು ಜಾತಿ ಹೆಸರನ್ನ ದಯವಿಟ್ಟು ತರಬೇಡಿ ಸ್ವಾಮಿ. ಯಾಕೆಂದ್ರೆ ನಿಮ್ಮ ರಾಜಕೀಯದೊಳಗೆ ಜಾತಿ ಬಂದೋಗಿದೆ, ನಿಮ್ಮ ಸಿನಿಮಾದೊಳಗೂ ಕೂಡ ಜಾತಿ ಬಂದೋಗಿದೆ, ಆದ್ರೆ ನಮ್ಮ ಕಾರ್ಮಿಕರಲ್ಲಿ ಜಾತಿ ಇಲ್ಲ ಸ್ವಾಮಿ. ಕಾರ್ಮಿಕರೆಲ್ಲರೂ ಒಂದೇ ಅಂತ ಇದ್ದೀವಿ. ದಯಮಾಡಿ ನಮ್ಮ ಕಾರ್ಮಿಕ ಕುಟುಂಬಕ್ಕೆ ಜಾತಿಯನ್ನ ತಂದು ಮತ್ತೆ ನಮ್ಮ ಒಳಗಡೆ ಬೆಂಕಿ ಹಚ್ಚೋ ಕೆಲಸಗಳನ್ನ ನೀವು ಮಾಡಬೇಡಿ. ನಿಮ್ಗೆ ಖಂಡಿತವಾಗ್ಲೂ ನಿಮ್ಮ ಹೋರಾಟಕ್ಕೆ ಬೆಂಬಲ ಕೊಡ್ಬೇಕು ಅಂದ್ರೆ ಸಾವಿರಾರು ಸಂಘಟನೆಗಳಿದ್ದಾವೆ, ಸಾವಿರಾರು ಜನರಿದ್ದಾರೆ, ಆದ್ರೆ ಅದಕ್ಕೆ ದಲಿತ ಅಂತ ಸೇರಿಸ್ಕೊಂಡು ನೀವು ಹೋರಾಟ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಒಬ್ಬ ಕಾರ್ಮಿಕನ ಪರವಾಗಿ ಹೋರಾಟ ಮಾಡಿ, ನಮ್ಮ ಬೆಂಬಲ ಇದ್ದೇ ಇರುತ್ತೆ. ಅದಕ್ಕೆ ದಲಿತ ಅಂತ ಟ್ರಂಪ್ ಕಾರ್ಡ್ ಕೊಟ್ಟು ಒಂದು ಕಾರ್ಡ್ ಮುಂದೆ ಪ್ಲೇ ಮಾಡಿ
ನಂತರ ನೀವು ಆಟ ಆಡೋ ಕೆಲಸನ ಯಾವತ್ತಿಗೂ ಮಾಡಬೇಡಿ. ಇದಕ್ಕೂ ನಿಮಗೂ ಶ್ರೇಯಸ್ ಅಲ್ಲ. ಒಳ್ಳೇದಕ್ಕೆ ಬಳಸ್ಕೊಳ್ಳಿ ಜಾತಿ ಹೆಸರುಗಳನ್ನ, ಧರ್ಮದ ಹೆಸರನ್ನ ಒಳ್ಳೇದಕ್ಕೆ ಬಳಸ್ಕೊಳ್ಳಿ. ನಿಮ್ಮ ಆಟ ಬಂದು ಯಾವತ್ತಾರು ನಾನು ನಿಮಗೆ ದಲಿತ ಅಂತ ಹೇಳಿದ್ನ, ಅಥವಾ ಆ ಹೋಟೆಲ್ ಮಾಲೀಕರು ಬಂದು ಆತ ದಲಿತ ಅಂತ ನಿಮ್ಮ ಹತ್ರ ಹೇಳಿದ್ರ? ಯಾಕೆ ನೀವು ಈ ರೀತಿಯಾಗಿ ಬಳಸ್ಕೊಂಡು ಆ ಹೆಸರಿಗೂ, ಆ ಹೆಸರು ಎಷ್ಟೋ ಜನಾಂಗ ಏನಿದೆ ಅವರೆಲ್ಲರೂ ಕೂಡ ಇವತ್ತಿಗೂ ನೆಮ್ಮದಿ ಆಗಿದ್ದಾರೆ. ಕೆಲವೊಂದಷ್ಟು ಜನ, ಒಂದಷ್ಟು ಜನರಿಗೆ ನೋವಿರಬಹುದು. ಸರಿ, ಇವಾಗ ಒಡೆದಿದ್ದಾರೆ ನಿಜ, ಅದಕ್ಕೆ ಸಂಬಂಧಪಟ್ಟವ್ರಿಗೆ ಕಂಪ್ಲೇಂಟ್ ಕೊಡ್ಲಿ, ಅದು ತನಿಖೆ ಮಾಡ್ತಾರೆ. ಅದು ಆಗ್ದಿದೆ ಅಂತ ಪಕ್ಷದಲ್ಲಿ ಇವರು ಈ ತರ ಕೆಲಸಗಳನ್ನ ಮಾಡಿ, ಇನ್ನು ಪ್ರಾರಂಭದಲ್ಲೇ ಇವರು ಈ ತರ ಕೆಲಸಗಳನ್ನ ಮಾಡೋದು ತಪ್ಪು. ಯಾಕೆಂದ್ರೆ ಈಗ ಸರಿ ಏನಾಗಿದೆ ಇವ್ರಿಗೆ ಅಂದ್ರೆ, ಅದೊಂದು ಆ ಹೆಸರಿದ್ರೆ ಬೇಗ ಕಂಪ್ಲೇಂಟ್ ರೈಸ್ ಆಗುತ್ತೆ ಅಥವಾ ಈ ವಿಚಾರ ತಗೊಂಡಿದ್ದಾರೆ. ಆದ್ರೆ ಇಲ್ಲಿ ಮುಖ್ಯವಾಗಿ ಸಮಸ್ಯೆ ಏನಾಗಿದೆ ಅಂದ್ರೆ, ಆತನ ಹುಡುಗನ ಈಗ ಯಾರು ಸಪ್ಲೈಯರ್ ಅಂತ ಹೇಳಿದ್ದು, ಅಲ್ಲಿ ಒಂದ್ ತಿಂಗಳಿಂದನೇ ಎಲ್ಲ ಮಾತುಕತೆ ಮುಖಾಂತರ ಬಗೆಹರಿಸ್ಕೊಂಡಿದ್ದಾರೆ. ಈಗ ಈ ಕಂಪ್ಲೇಂಟ್ ವಿಚಾರವಾಗಿ ಅಂತ ಬಂದ್ರೆ ಎನ್ಕ್ವೈರಿ ಹಾಕಿದಾಗ ಆತನ ಕುಟುಂಬಕ್ಕೆ ರಕ್ಷಣೆ ಯಾರು? ದರ್ಶನ್ ಅಂದ್ರೆ ಯಾರು? ಸಾಮಾನ್ಯ ವ್ಯಕ್ತಿ ಅಲ್ಲ. ಸರಿ, ಈಗ ಅವು ದರ್ಶನ್ ಆಗ್ಬೋದು, ದರ್ಶನ್ ಮೇಲೆ ಆಗದಿರೋ ಸ್ವಲ್ಪ ಜನ ಇರ್ತಾರೆ. ಈ ವಿಚಾರ ಟಾರ್ಗೆಟ್ ಇಕ್ಕೊಂಡು ಅವ್ರ ಫ್ಯಾಮಿಲಿಗೆ ಏನಾದ್ರು ದೌರ್ಜನ್ಯ ಮಾಡಿದ್ರೆ ಇವರೇ ಮಾಡಿದ್ರು ಅಂತ ಸೆಂಟ್ರಿಕರಕ್ಕೆ. ಈ ವಿಚಾರವಾಗಿ ಹಿಂಗ್ ಬಂದಾಗ ಕಾರ್ಮಿಕನಿಗೆ ರಕ್ಷಣೆ ಯಾರು ಕೊಡ್ತಾರೆ? ಸಮಾಜದಲ್ಲಿ ಎಷ್ಟೋ ಕೊಲೆಗಳು ನಡೀತಾ ಇದೆ, ದರೋಡೆಗಳು ನಡೀತಾ ಇದೆ, ಅದನ್ನೆಲ್ಲ ಮುಂದೆ ತಗೊಂಬರೋದು ಬಿಟ್ಬಿಟ್ಟು ಯಾವ್ದೋ ಸಂಬಂಧ ಇಲ್ದಿರೋ ವಿಚಾರನ ತಗೊಂಬಂದು ನೀವು ಮುಂದೆ ಇಟ್ಟು ಕಾರ್ಮಿಕರ ಮೇಲೆ ಈ ಜಾತಿಯನ್ನ ಹೆಸರು ಮೇಲೆ ಹೊಡೆತ ಕೊಡ್ತಾ ಇದ್ರ ಇಂದ್ರಜಿತ್ ಲಂಕೇಶ್, ದಯವಿಟ್ಟು ಇಂಥ ಕೆಲಸಗಳನ್ನ ಮಾಡಕ್ ಹೋಗ್ಬೇಡಿ. ಇವ್ರ ಹೊಟ್ಟೆ ಮೇಲೆ ದಯವಿಟ್ಟು ಹೊಡೆಯಕ್ ಹೋಗ್ಬೇಡಿ. ನಿಮ್ಗೆ ಪಬ್ಲಿಸಿಟಿ ಬೇಕಂದ್ರೆ ಬೇರೆ ವಿಚಾರದಲ್ಲಿ ಮಾಡ್ಕೊಳ್ಳಿ, ನಮ್ದು ಅದಕ್ಕೇನು ಅಭ್ಯಂತರ ಇಲ್ಲ. ನಿಮ್ಗೆ ಹೆಂಗಿಷ್ಟ ಬರುತ್ತೆ ಮಾಡ್ಕೊಳ್ಳಿ. ಜಾತಿ ವಿಚಾರದಲ್ಲಿ ಮತ್ತೆ ನಮ್ಮ ಕಾರ್ಮಿಕ ವಿಚಾರದಲ್ಲಿ ದಯವಿಟ್ಟು ಆಟಗಳನ್ನ ಆಡಕ್ ಹೋಗ್ಬೇಡಿ. ಮತ್ತೆ ಕಡೆಯ ಬಾರಿ ಹೇಳ್ತಿದೀವಿ, ದಯವಿಟ್ಟು ಈ ವಿಚಾರವಾಗಿ ಇಂದ್ರಜಿತ್ ಲಂಕೇಶ್ ಅವರು ತಮ್ಮ ಹೇಳಿಕೆಯನ್ನು ವಾಪಸ್ ತಗೊಳ್ಬೇಕು. ಕಾರ್ಮಿಕ ಅಂದ್ರೆ ಅವನು ಸಂಕಷ್ಟದಲ್ಲಿದ್ರೆ ಸಹಾಯ ಮಾಡಿ, ನಮ್ಮನ್ನು ಕರೀರಿ, ನಾವು ಬರ್ತೀವಿ. ಆದ್ರೆ ಆತನಿಗೆ ಜಾತಿಯ ಲೇಬಲ್ ಹಾಕಿ ಜಾತಿ, ಆಗ ದಲಿತರು ಮಾತ್ರ ಸಪೋರ್ಟ್ ಮಾಡ್ತಾರ ಕಾರ್ಮಿಕರಿಗೆ? ಪ್ರತಿಯೊಬ್ಬರು ಸಪೋರ್ಟ್ ಮಾಡ್ತಾರೆ. ಒಬ್ಬನಿಗೆ ಕಷ್ಟ ಅಂತ ಅಂದಾಗ ನೀವುಗಳು ಆ ವಿಚಾರ ತಗೊಂಡು ಮಾತಾಡ್ತಲ್ಲ. ನಮ್ಮ ಇಡೀ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಸಮಸ್ಯೆಗಳು ಬೇಜಾನಿದಾವೆ, ಕೋಟ್ಯಾಂತರ ಸಮಸ್ಯೆಗಳಿದಾವೆ. ಆ ವಿಚಾರವಾಗಿ ನೀವು ಧ್ವನಿ ಎತ್ತಿಲ್ಲ. ಹೋಗ್ಲಿ, ಅದೊಂದು ಕಾರ್ಮಿಕನ ಅವನೊಬ್ಬ ಮಾತ್ರ, ಆ ಒಬ್ಬ ಕಾರ್ಮಿಕ ಮಾತ್ರ ಒದೆ ತಿನ್ನ, ಬೇರೆ ಯಾರು ಕಸ್ಟಮರ್ ಇಂದವ, ಕಾರ್ಮಿಕರು ಯಾರು ತೊಂದರೆಗೆ ಒಳಪಡ್ರಿಲ್ವಾ? ಯಾಕೆ ಅಂದ್ರೆ ನಿಮ್ಗೆ ದರ್ಶನ್ ಅನ್ನೋ ಹೆಸರಿದೆ, ಆ ಹೆಸರು ಹಿಡ್ಕೊಂಡ್ರೆ ನಿಮ್ಗೆ ಒಂದು ಪ್ರಚಾರ ಸಿಗುತ್ತೆ ಅಂತ ಹೇಳಿ. ಇವ್ರು ಹೈಲೈಟ್ ಆಗ್ಲಿಕ್ಕೋಸ್ಕರ ದರ್ಶನ್ ಅಂದ್ರೆ ಅವರು ಬರ್ತಾರೆ, ಇವರು ಬರ್ತಾರೆ. ದರ್ಶನ್ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದಾರಂತೆ, ಬನ್ನಿ ಸ್ವಾಮಿ, ಸಾವಿರಾರು ಜನ ಇದಾರೆ, ಅವ್ರ ಮೇಲೆ ಕಂಪ್ಲೇಂಟ್ ಕೊಡಿ. ಎಷ್ಟೋ ಜನ ಕಾರ್ಮಿಕರಿಗೆ ಇನ್ನ ಸಂಬಳ ಆಗಿಲ್ಲ, ದಿನ ಜಗಳ ಆಡ್ತಾರೆ, ಬೈದಾಡ್ತಾ ಇದಾರೆ, ಹೊಡೆದಾಡ್ತಾ ಇದಾರೆ, ಮೊನ್ನೆ ಎಲ್ಲ ಹೊಡೆದಿದ್ದಾರೆ. ಬನ್ನಿ, ಅವನ್ನೆಲ್ಲ ನಮ್ಮ ಮೀಡಿಯಾ ಮುಂದೆ ಕೊಡ್ತೀವಿ, ನೀವು ಪಬ್ಲಿಸಿಟಿ ತಗೊಂತೀರ, ಅವ್ರಿಗೆ ನ್ಯಾಯ ಕೊಡಿಸ್ತೀರಾ, ಕೊಡಿಸಿ. ನೀವು ಯಾವ ಹೆಸರನ್ನ ಇಟ್ಕೊಂಡ್ರೆ ನಾನು ಹೈಲೈಟ್ ಆಗ್ತೀನಿ ಅಂತೀನೋ ಅಂತ ವಿಚಾರನ ಇಟ್ಕೊಂಡು ನೀವು ಹೈಲೈಟ್ ಆಗ ಕೊಡ್ತಿದ್ರಲ್ಲ, ಅವ್ರಿಗೆ ಅವ್ರ ಫ್ಯಾಮಿಲಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅದಕ್ಕೆ ನೇರ ಹೊಣೆಗಾರರು ಇಂದ್ರಜಿತ್ ಲಂಕೇಶ್ ಅವರೇ ಆಗಿರ್ತೀರ. ನಾವು ಬೇಕಾದ್ರೆ ಇವತ್ತು ಲಕ್ಷಾಂತರ ಕಾರ್ಮಿಕರ ಸಮಸ್ಯೆಗಳನ್ನ, ಫೈಲ್ಗಳನ್ನ ನಿಮಗೆ ಕೊಡ್ತೀವಿ ದಾಖಲೆ ಸಮೇತ. ನೀವೇ ಮೀಡಿಯಾ ಮುಂದೆ ಹೋಗಿ ಅವ್ರ ಸಮಸ್ಯೆಗಳನ್ನ ಬಗೆಹರಿಸ್ಕೊಡಿ, ನಿಮ್ಮನ್ನ ನಾವು ಅವಾಗ ಲೀಡರ್ ಅಂತ ಒಪ್ಕೊಳ್ತೀವಿ. ಈ ರೀತಿಯಾಗಿ ಯಾರ್ದೋ ಹೆಸರನ್ನ ತಗೊಂಡು ನಿಮಗೆ ಸಂಬಂಧನೇ ಇಲ್ದಿರುವಂತಹ ವಿಚಾರದಲ್ಲಿ ಯಾರ್ದೋ ಒಬ್ಬ ಅಮಾಯಕನನ್ನ ಬಲಿಪಶು ಮಾಡ್ತಿದ್ದೀರ ನೀವು. ಇದು ನಿಜಕ್ಕೂ ಒಳ್ಳೇದಲ್ಲ ಇಂದ್ರಜಿತ್ ಲಂಕೇಶ್ ಅವರೇ. ನಿಮ್ಮ ಮೇಲೆ ಅಪಾರವಾದ ಅಭಿಮಾನ ಇದೆ, ಗೌರವ ಇದೆ, ದಯವಿಟ್ಟು ಅದನ್ನ ಹಾಳು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಡಿ. ನಿಮ್ಮ ಸಮಸ್ಯೆ ಕಾರ್ಮಿಕನಿಗೆ ಹೊಡೆದಿದ್ದೇ ಆಗಿದ್ರೆ ಕಾರ್ಮಿಕನಿಗೆ ಹೊಡೆದಿದ್ದು ತಪ್ಪು ಅಂತ ಹೇಳ್ಬೋದಿತ್ತು. ಆದ್ರೆ ಆತನಿಗೆ ದಯವಿಟ್ಟು ಜಾತಿ ಲೇಬಲ್ ಹಾಕಿದ್ದೀರಾ ಅಂತಂದ್ರೆ ಇದಕ್ಕೆ ನಿಮ್ದು ಹೇಗಿದೆ ಅಂದ್ರೆ, ನಿಮ್ಮ ಮನಸ್ಥಿತಿ ಹೆಂಗಿದೆ ಅಂದ್ರೆ, ಹಿಂಗಾದ್ರೂ ಪ್ರಚಾರ ಪಡ್ಕೊಳ್ಳೋಣ, ಅಟ್ ಲೀಸ್ಟ್ ಹಿಂಗಾದ್ರೂ ನನ್ನ ಕಡೆ ಮೀಡಿಯಾಗಳು ತಿರುಗ್ತಾವ ಅನ್ನೋಂತಹ ಈ ಕೆಳಗ್ ಬಿದ್ದಿರೋ ಕೆಲಸ ಮಾಡ್ತಾ ಇದ್ದಾರೆ ನೀವು. ದಯವಿಟ್ಟು ಇದು ಒಳ್ಳೇದಲ್ಲ. ನಾನು ಇಂದ್ರಜಿತ್ ಲಂಕೇಶ್ ಸಹಿತ ಬೇರೆ ಎಲ್ರಿಗೂ ಹೇಳೋದು ಒಂದೇ, ದಯಮಾಡಿ ಕಾರ್ಮಿಕರಿಗೆ ಜಾತಿಯ ಲೇಬಲ್ ಅನ್ನ ಅಂಟಾಕ್ಬೇಡಿ. ಕಾರ್ಮಿಕರಂದ್ರೆ ನಾವು ಕಾರ್ಮಿಕರೇ, ನಮ್ಮಲ್ಲಿ ಪಂಗಡಗಳಿದಾವೆ. ಪೌರ ಕಾರ್ಮಿಕರು ಅಂತ ಇರ್ಬೋದು, ಚಾಲಕರು ಅಂತ ಹೇಳಿರ್ಬೋದು, ಅಥವಾ ಕಟ್ಟಡ ಕಾರ್ಮಿಕರು ಇರ್ಬೋದು ಅಂತ ಹೇಳಿ, ನಾವು ಮಾಡೋ ಹುದ್ದೆಯಿಂದ ಪಂಗಡಗಳನ್ನ ಮಾಡ್ಕೊಂಡಿದೀವಿ ಹೊರತು ಜಾತಿ ಹೆಸರಿಟ್ಕೊಂಡು ಪಂಗಡಗಳು ಮಾಡ್ಕೊಂಡಿಲ್ಲ. ಎಲ್ಲಾ ಜಾತಿಯವರು ಎಲ್ಲಾ ಕೆಲಸದೊಳಗು ಇದಾರೆ. ಇವತ್ತು ಹೋಟೆಲ್ ಸಪ್ಲೈಯರ್ ಅಂದ್ರೆ ಎಲ್ಲಾ ಜಾತಿಯವರು ಇದಾರೆ. ನಾಳೆ ದಿವಸ ಕಸ್ಟಮರ್ಗಳು ಹೆದರ್ತಾರೆ ಹೋಟೆಲ್ ಕಡೆ ಹೋಗೋದಿಕ್ಕೆ, ನಾನಂದ್ರೆ ನಾಳೆ ದಿವಸ ನನ್ನ ಮೇಲೆ ಇಲ್ಲಿ ಕೇಸ್ ಬರುತ್ತೆ ಅಂತ. ಅವಾಗ ನೆಕ್ಸ್ಟ್ ಹೋಟ್ಲ್ ಓನರ್ಗಳು ನೀನು ದಲಿತರಾಗಿ ನನ್ನ ಕೆಲ್ಸಕ್ಕೆ ಬೇಡ ಅಂತ ಹೇಳಕ್ ಶುರು ಮಾಡಾಕ್ತಾರೆ. ಅಂತಹ ಕುಟುಂಬಗಳಿಗೆ ಏನಾದ್ರು ಸಮಸ್ಯೆಗಳಾದ್ರೆ ನೀವು ಹೊಣೆಗಾರಾಗಿರ್ತೀರಾ? ದಯವಿಟ್ಟು ಮತ್ತೊಮ್ಮೆ ಕೇಳ್ಕೊಳ್ತೀನಿ, ಈ ವಿಚಾರವಾಗಿ, ಕಾರ್ಮಿಕರ ವಿಚಾರವಾಗಿ ಯಾರೂ ಕೂಡ ಜಾತಿಯನ್ನ ಹೆಸರನ್ನ ಬಳಸ್ಕೊಳ್ಬೇಡಿ, ದಯವಿಟ್ಟು ಬಳಸ್ಕೊಳ್ಬೇಡಿ. ಇದು ನಮ್ಮ ಮನವಿ ಅಂತ ಅಂದ್ಕೊಳ್ಳಿ. ಯಾವ ಕಾರ್ಮಿಕನಿಗೂ ಜಾತಿಯ ಲೇಬಲ್ ಅನ್ನ ಅಂಟಾಕ್ಬೇಡಿ. ನಮ್ಮ ಕಾರ್ಮಿಕರು ಯಾರು ಜಾತಿ ಹೆಸರು ಹೇಳ್ಕೊಂಡು ಕೆಲಸ ಪಡಿತಿಲ್ಲ, ಜಾತಿ ಅವರಿಗೆ ಹೊಟ್ಟೆ ಪಾಡ್ಗೋಸ್ಕರ ಕೆಲಸಗಳನ್ನ ಪಡೆದಿದ್ದಾರೆ.
ಕೂಲಿ ಕಾರ್ಮಿಕರಿದ್ದಾರೆ, ದಿನಗೂಲಿ ಕಾರ್ಮಿಕರಿದ್ದಾರೆ, ಅವರಿಗೆ ಜಾತಿ ಮುಖ್ಯ ಅಲ್ಲ, ಅವತ್ತಿನ ಒಪ್ಪತ್ತಿನ ಊಟ ಮುಖ್ಯ ಆಗಿರುತ್ತೆ. ನಿಮ್ಮ ತೆವಲುಗಳಿಗೆ ಕಾರ್ಮಿಕರ ಮಧ್ಯೆ ತಂದೆ ಹಾಕೋ ಕೆಲಸ ಮಾಡಬೇಡಿ. ದಯವಿಟ್ಟು ಇಂದ್ರಜಿತ್ ಲಂಕೇಶ್ ಅವರೇ, ಇದೇ ಫಸ್ಟ್ ಇದೇ ಲಾಸ್ಟ್ ಆಗ್ಬೇಕು. ಇನ್ನು ಯಾವತ್ತೂ ಕಾರ್ಮಿಕರ ವಿಚಾರದ ಕಾರ್ಮಿಕರೇ ಆಗ್ಬೋದು, ದಯವಿಟ್ಟು ಏನೇ ಸಂಬಂಧ ಆಗಲಿ ಜಾತಿ ಜಾತಿನ ಸೆಂಟ್ರಿಗ ದಯವಿಟ್ಟು ಜಾತಿ ವಿಚಾರ ತರಬೇಡಿ. ನಮ್ಮ ಕಾರ್ಮಿಕರ ಹೊಟ್ಟೆ ಮೇಲೆ ಹೊಡಿಬೇಡಿ, ಕಾರ್ಮಿಕರನ್ನ ಕೆಟ್ಟದಾಗ ನೋಡಬೇಡಿ. ಸರಿನಾ, ಇಷ್ಟನ್ನ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.